ಹಾಯ್ ನಮಸ್ಕಾರ ನಾನು ಡಾಕ್ಟರ್ ನಮನಂಜೇಶ್ ಕೊಪ್ಪ ಪಾರಂಪರಿಕ ಔಷಧ ರಹಿತ ಚಿಕಿತ್ಸಾ ತಜ್ಞ ಹಾಗೂ ಆಹಾರ ತಜ್ಞ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಮುಂದಿನ ನೋಟಿಫಿಕೇಶನ್ಸ್ಗಳು ತಮಗೆ ಬರ್ತಾ ಇರ್ತವೆ ಈಗ ನಾನು ಕಳೆದ ಎಪಿಸೋಡ್ ಅಲ್ಲಿ ಮುಖ್ಯವಾದ ಅಂಗಾಂಗಗಳಿಗೆ ನೀರಿನ ಅವಶ್ಯಕತೆ ಎನ್ನುವುದರ ಬಗ್ಗೆ ಮಾತಾಡ್ತಿದ್ದೆ ಬ್ರೈನ್ ಮತ್ತು ರಕ್ತದ ಬಗ್ಗೆ ಮಾತಾಡ್ತೆ ಈಗ ಮುಖ್ಯವಾದ ಅಂಗ ಕಿಡ್ನಿ ಕಿಡ್ನಿ ಆಯಸ್ ಎಷ್ಟು ಇದರ ಕೇಳಿದ್ರೆ ಸುಮಾರು ಜನ ಹೇಳ್ಬಿಡ್ತಾರೆ ಏನ್ ಸರ್ ಇಂಥ ಪ್ರಶ್ನೆ ಕೇಳ್ತೀರಾ ನಾವು ಸಾಯುವಾಗಲೇ ಅದು ಸಾಯಲ್ವಾ ಅಂತ ಹೇಳ್ತಾರೆ ಸಾಯಲ್ಲ ನಾವು ಸತ್ತ ನಂತರ ಕೂಡ ಕಿಡ್ನಿಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಬೇರೆಯವರಿಗೆ ವರ್ಗಾವಣೆ ಮಾಡ್ತಾರೆ ಅನ್ನೋದಾದರೆ ನಾವು ಸತ್ರು ಕಿಡ್ನಿ ಸತ್ತಿಲ್ಲ ಅಂತ ತಾನೇ ಅರ್ಥ ಹಾಗಾದರೆ ಅದರ ಆಯಸ್ಸು ಎಷ್ಟು ಕಿಡ್ನಿ ಆಯಸ್ಸು ನೀವು ನಂಬಲ್ಲ ಕಿಡ್ನಿ ಆಯಸ್ಸು ಕೇವಲ 300 ವರ್ಷಗಳು ಮಾತ್ರ ಕಿಡ್ನಿ ಹೃದಯ ಕಣ್ಣು ಮತ್ತು ಶ್ವಾಸಕೋಶಗಳ ಆಯಸ್ಸು 300 ವರ್ಷ ಅದಕ್ಕೆ ಅವುಗಳೆಲ್ಲವನ್ನೂ ಕೂಡ ನಾವು ಸತ್ತ ನಂತರವೂ ಕೂಡ ಬೇರೆಯವರಿಗೆ ವರ್ಗಾವಣೆ ಮಾಡಬಹುದು ಈಗ ದೇಹ ಆಕ್ಸಿಡೆಂಟ್ ಆದಾಗ ನೀವು ಕೇಳಿದ್ದೀರಿ ಪತ್ರಿಕೆಗಳಲ್ಲಿ ನೋಡಿದ್ದೀರಿ ಏನೋ ಆಕ್ಸಿಡೆಂಟ್ ಆಯಿತು ಬಹು ಅಂಗಾಂಗಗಳು ವಿಫಲ ಆಯಿತು ಅಂತ ಸಂದರ್ಭದಲ್ಲಿ ಮೆದುಳಿನ ಹೃದಯವನ್ನು ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ ಟ್ರಾಫಿಕ್ ಫ್ರೀಯಲ್ಲಿ ತಗೊಂಡೋದ್ರಲ್ಲ ಚೆನ್ನೈಗೆ ಬೆಂಗಳೂರಿಂದ ನೆನ್ಪಿದ್ಯಾ ಅಂದ್ರೆ ಹೃದಯವನ್ನು ಕೂಡ ಕಸಿ ಮಾಡಬಹುದು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಕಣ್ಣುಗಳು ನಿಮಗೆ ಗೊತ್ತೇ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಕಣ್ಣುಗಳನ್ನು ದಾನ ಮಾಡಿದ್ದು ಅಂದ್ರೆ ಅದು ಎಲ್ಲರಿಗೂ ಗೊತ್ತಾದ್ದು ಯಾಕೆಂದ್ರೆ ಅವರಂತ ಸೆಲೆಬ್ರಿಟಿ ಅಂತವ್ರು ಮಾಡಿದ್ದು ಅದಕ್ಕೆ ಎಲ್ಲರಿಗೂ ಗೊತ್ತಾದದ್ರಿಂದ ಅವರ ಹೆಸರನ್ನ ಇಲ್ಲಿ ಬಳಕೆ ಮಾಡ್ತಿದ್ದೀನಿ ಕಣ್ಣಿಗೆ ಹೃದಯಕ್ಕೆ ಮತ್ತು ಕಿಡ್ನಿಗೆ ಶ್ವಾಸಕೋಶಕ್ಕೂ ಕೂಡ 300 ವರ್ಷದ ಆಯಸ್ಸನ್ನ ಆ ಸೃಷ್ಟಿಕರ್ತ ಕೊಟ್ಟಿದ್ದಾನೆ 300 ವರ್ಷ ಇರುವ ಕಿಡ್ನಿ ಆಯಸ್ ಇರುತ್ತಲ್ಲ 300 ವರ್ಷ ಅಂಥದ್ರಲ್ಲಿ ಕೇವಲ 30 ವರ್ಷಕ್ಕೆ ಕಿಡ್ನಿಯನ್ನ ಫೇಲ್ ಮಾಡಿಕೊಂಡು ಡಯಾಲಿಸಿಸ್ ಬೆಡ್ ಅಲ್ಲಿ ಒದ್ದಾಡ್ತಿರ್ತಾರಲ್ಲ ಅದನ್ನ ಈ ಸತ್ಯ ಗೊತ್ತಿರೋನು ನೋಡಿದ್ರೆ ಅವನ ಕಣ್ಣಲ್ಲಿ ನೀರಲ್ಲ ಬರೋದು ರಕ್ತ ಬಂದ್ಬಿಡುತ್ತೆ ಯಾಕೆಂದ್ರೆ ಅದಕ್ಕೆ 300 ವರ್ಷ 100 ಜನ ಕಿಡ್ನಿ ಫೇಲ್ ಆದವ್ರನ್ನ ಪ್ರಶ್ನೆ ಮಾಡಿ ಕೇಳಿದಾಗ ಶೇಕಡ 95 ಜನ ಉತ್ತರ ಕೊಟ್ಟಿದ್ದಾರೆ ನಾವು ನಿರಂತರವಾಗಿ ಎಬಿಜಿಯಲ್ಲಾಗಿ ಬಿಪಿ ಮಾತ್ರೆ ಬಳಸ್ತಿದ್ದೋ ಅಂತ ಜೊತೆಗೆ ನಿರಂತರವಾಗಿ ಪೇನ್ ಕಿಲ್ಲರ್ ಬಳಸ್ತಿದ್ದೋ ಅಂತ ಉತ್ತರ ಕೊಟ್ಟಿದ್ದಾರೆ 100 ಜನರಲ್ಲಿ 95 ಜನ ಈ ಅಂಕಿ ಅಂಶಗಳ ಆಧಾರದ ಮೇಲೆ ಹೇಳ್ತೀನಿ ಬಿಪಿ ಮಾತ್ರೆಯನ್ನು ಬಳಸಬೇಡಿ ಪೇನ್ ಕಿಲ್ಲರ್ ಕೂಡ ಬಳಸಬೇಡಿ ಯಾವುದೇ ಔಷಧಿ ಮಾತ್ರೆಗಳಿಲ್ಲದೆ ನಿಮ್ಮ ಬಿಪಿಯನ್ನ ನಿಯಂತ್ರಣ ಮಾಡ್ಕೋಬೇಕು ಅಂತ ಅನ್ನೋದಾದ್ರೆ ನನ್ನ ಪ್ರೋಗ್ರಾಮ್ ಅಲ್ಲಿ ಔಷಧ ರಹಿತ ಚಿಕಿತ್ಸೆಯನ್ನ ಕೊಡ್ತೀನಿ ಅವರು ಬಿಪಿ ಮಾತ್ರೆಗಳನ್ನ ಬಳಸುವ ಅಗತ್ಯತೆ ಬರಲ್ಲ ಹೌದು ಪೇನ್ ಕಿಲ್ಲರ್ ಕೂಡ ಬಳಸಬೇಡಿ ಏನ್ ಜಾಯಿಂಟ್ ಪೇನ್ ಪೇನ್ ಕಿಲ್ಲರ್ಗೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಬರೋದು ಜಾಯಿಂಟ್ ಪೇನ್ ಜಾಯಿಂಟ್ ಪೇನ್ಗೆ ಕೇವಲ ಆಹಾರದ ಮುಖಾಂತರವೇ ಆ ನೋವನ್ನ ಶೇಕಡ 100ರಷ್ಟು ತಗ್ಗಿಸಬಹುದಲ್ಲ ಮತ್ತೇಕೆ ಮಾತ್ರೆಗಳು ಬಳಸಬೇಡಿ ನಂಬಲ್ಲ ಕಾರ್ಯಕ್ರಮಕ್ಕೆ ಬಂದಾಗ ಆ ನಂಬಿಕೆ ನಿಮಗೆ ಹೆಚ್ಚಾಗುವುದು ಉತ್ಪತ್ತಿ ಆಗುವುದು ಕಿಡ್ನಿಗೆ ಡಾಕ್ಟ್ರು
ಕಿಡ್ನಿ ಏನಾದರೂ ಸಮಸ್ಯೆ ಬಂದಾಗ ನಿಮಗೆ ಡಾಕ್ಟರ್ ಹೇಳ್ತಾರೆ ಹೆಚ್ಚಿಗೆ ನೀರು ಕುಡಿಬೇಡಿ ಅಂತ. ಯಾವಾಗ ಹೇಳ್ತಾರೆ ಕಿಡ್ನಿ ತನ್ನ ಪರ್ಫಾರ್ಮೆನ್ಸ್ ಕೆಪಾಸಿಟಿಯನ್ನು ಕಡಿಮೆ ಮಾಡಿಕೊಂಡಾಗ. ಯಾಕೆ ತನ್ನ ಪರ್ಫಾರ್ಮೆನ್ಸ್ ಕೆಪಾಸಿಟಿಯನ್ನು ಕಿಡ್ನಿ ಕಡಿಮೆ ಮಾಡ್ಕೋತು? ನೀವು ಮೊದಲು ಅದಕ್ಕೆ ಮುಂಚೆ ಅಡಿಕ್ವೇಟ್ ನೀರನ್ನ ಬಳಸದೇ ಇದ್ದಾಗ. ನಾನೇನು ಹೇಳ್ತೀನಿ, ಆ ಪ್ರಮಾಣದ ನೀರನ್ನ ಬಳಸ್ತಾ ಬಂದರೆ ಕಿಡ್ನಿ ಫೇಲ್ ಆಗುವ ಸಾಧ್ಯತೆ ಇಲ್ಲವೇ ಇಲ್ಲ. ಜೊತೆಗೆ ಆ ಕೆಮಿಕಲೈಸ್ಡ್ ಟ್ಯಾಬ್ಲೆಟ್ಸ್ಗಳು, ಜಂಕ್ ಫುಡ್ಗಳು, ಸ್ಪೈಸಿ ಫುಡ್ಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ನೀರನ್ನ ಹೆಚ್ಚಿಗೆ ಬಳಸಿದ್ರೆ ಕಿಡ್ನಿ ಫೇಲ್ ಆಗಲ್ಲ. ಮತ್ತು ಇನ್ನೆಂಥವ್ರಿಗೆ ಕಿಡ್ನಿ ಫೇಲ್ ಆಗುತ್ತೆ ಅಂತ ಹೇಳಿದ್ರೆ, ರಾತ್ರಿ ಬೆಡ್ಗೆ ಹೋಗ್ಬಿಡ್ತಾರೆ, ಮಲಗ್ತಾ ಇರ್ತಾರೆ, ಯೂರಿನೇಷನ್ ಮಾಡಬೇಕು ಅಂತ ಅನಿಸುತ್ತೆ, ಆ ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ. ಆಗ ಈಗ ಯಾವನೇ ತೋಯ್ತಾನೆ, ನಾಳೆ ಮಾಡ್ಕೊಂಡ್ರಾಯ್ತು, ಬೆಳಗ್ಗೆ ಮಾಡ್ಕೊಂಡ್ರಾಯ್ತು ಅಂತ ತೆಪ್ಪು ಮಲಗ್ಬಿಡ್ತಾರೆ. ಅಂಥವ್ರಿಗೆ 100% ಕಿಡ್ನಿ ಫೇಲ್ ಆಗುತ್ತೆ. ಅದಕ್ಕೆ ಹೇಳ್ತಿರ್ತೀನಿ ನನ್ನ ಪ್ರೋಗ್ರಾಮಲ್ಲಿ, ರಾತ್ರಿ ಮಲಗುವಾಗ ನಿಮ್ಮ ಯೂರಿನರಿ ಬ್ಲ್ಯಾಡರ್ನ ಬ್ಲ್ಯಾಂಕ್ ಮಾಡಿ ಮಲಗಿ, ಖಾಲಿ ಮಾಡಿ ಮಲಗಿ ಅಂತ ಹೇಳ್ತಿರ್ತೀನಿ. ಜೊತೆಗೆ ರಾತ್ರಿ ಮಲಗುವ ಮುನ್ನ ಇನ್ನೇನು ತಲೆಗೆ ದಿಂಬಿಗೆ ತಲೆ ಕೊಡುವ ಸಮಯ, ಆಗ ಒಂದು 25 ಮಿಲಿ ನೀರು ಕುಡಿದು ಮಲಗಿದ್ರೆ ಕಿಡ್ನಿ ಸೇಫ್. ಜೊತೆಗೆ ನಿಮ್ಮ ಹೃದಯ ಕೂಡ ಆಶ್ಚರ್ಯ ಆಗುತ್ತೆ ನಿಮಗೆ. ರಾತ್ರಿ ನೀವು 25 ml ಮಲಗುವ ಮುನ್ನ ನೀರು ಕುಡಿದು ಮಲಗಿದ್ರೆ ಬೆಳಗ್ಗೆ 7 ತನಕ ಕಾರ್ಡಿಯಾಕ್ ಅರೆಸ್ಟ್ ಆಗಲ್ಲ. ಇದು ಖಚಿತವಾಗಿ ಹೇಳ್ತೀನಿ. ರಾತ್ರಿ ಮಲಗಿದ್ದಂಗೆ ಸತ್ತೋಗ್ಬಿಟ್ರು ಅಂತ ಹೇಳ್ತಾರಲ್ಲ, ದಟ್ಸ್ ಕಾಲ್ಡ್ ಕಾರ್ಡಿಯಾಕ್ ಅರೆಸ್ಟ್. ನೀವು ರಾತ್ರಿ ನೀರು ಕುಡಿದು ಮಲಗಿದ್ರೆ ಬೆಳಗ್ಗೆವರೆಗೂ ಕಾರ್ಡಿಯಾಕ್ ಅರೆಸ್ಟ್ ಆಗಲ್ಲ. ಎಂಥ ಟಿಪ್ಸ್ ರೀ ಇದು ನಿಮಗೆ, ಇದನ್ನು ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ, ಮಾಡಿ ನೋಡಿ. ಯಾ ಕಿಡ್ನಿ ಯಾ ಅನೇಕ ವೈದ್ಯರುಗಳು ನಿರಂತರವಾಗಿ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಗಳನ್ನು ಕೊಟ್ಬಿಡ್ತಾರೆ. ಮೇನ್ಲಿ ಆ ಆರ್ಥರೈಟಿಸ್ ಅಥವಾ ಜಾಯಿಂಟ್ ಪೇನ್ ಬಂದವರಿಗೆ ಲ್ಯಾಕ್ ಆಫ್ ಕ್ಯಾಲ್ಸಿಯಂ ಅಂತ ಹೇಳಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗಳನ್ನು ನಿರಂತರವಾಗಿ ಬಳಸೋಕ್ಕೆ ಕೊಡ್ತಾರೆ. ಅದನ್ನು ನಿರಂತರವಾಗಿ ಬಳಕೆ ಮಾಡಬಾರ್ದು. ನಿರಂತರವಾದ ಬಳಕೆಯಿಂದ ಏನಾಗುತ್ತೆ, ಯಾವುದೇ ವಿಟಮಿನ್ ಅಥವಾ ಮಿನರಲ್ ಟ್ಯಾಬ್ಲೆಟ್ಗಳನ್ನು 15 ದಿನಕ್ಕಿಂತ ಹೆಚ್ಚಾಗಿ ನಾವು ಬಳಕೆ ಮಾಡಬಾರ್ದು. 15 ದಿನಕ್ಕಿಂತ ಹೆಚ್ಚಾಗಿ ಅಂದರೆ ನಿರಂತರವಾಗಿ ಬಳಕೆ ಮಾಡ್ತಾ ಇದ್ರೆ ಸಿಂಪ್ಲಿ ಗೋಸ್ ಟು ದ ಡ್ರೈನ್ ವಿತ್ ಅಫೆಕ್ಟ್ಸ್ ದ ಕಿಡ್ನಿ. ನಿರಂತರವಾದ ಬಳಕೆಯಿಂದ ಆ ಕ್ಯಾಲ್ಸಿಯಂಲ್ಲಿರುವ ಲವಣಾಂಶಗಳು ಕಿಡ್ನಿಯಲ್ಲಿ ಸ್ಟೋರ್ ಆಗಲಿಕ್ಕೆ ಶುರುವಾಗುತ್ತೆ. ಅಡಿಕ್ವೇಟ್ ನೀರು ಕುಡಿಯಲ್ಲ, ಆ ಸಂದರ್ಭದಲ್ಲಿ ಸ್ಟೋರ್ ಆಯ್ತಾ ಅಕ್ಯುಮುಲೇಷನ್ ಆಯ್ತಾ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗುತ್ತೆ. ಅದನ್ನೇ ನೀವು ಸ್ಕ್ಯಾನ್ ರಿಪೋರ್ಟ್ ಮಾಡಿಸಿದಾಗ, ಸ್ಕ್ಯಾನ್ ಮಾಡಿದಾಗ ಅದರ ರಿಪೋರ್ಟಲ್ಲಿ ಕೊಡ್ತಾರೆ ಕ್ಯಾಲ್ಸಿಲಸ್ ಅಂತ, ಅದೇ ಕಿಡ್ನಿ ಸ್ಟೋನ್. ಅದಕ್ಕೆ ನೀರಿನ ಬಳಕೆಯನ್ನು ಹೆಚ್ಚಾಗಿ ಮಾಡಬೇಕು. ಕಿಡ್ನಿಯಲ್ಲಿರುವ ಆ ಕಿಡ್ನಿ ಸ್ಟೋನನ್ನು ನೀರು ಕರಗಿಸ್ಬಿಡುತ್ತೆ. ನೀರಿಗೆ ಅಂತ ಶಕ್ತಿ ಇದೆ, ಅದಕ್ಕೆ ಹೆಚ್ಚು ನೀರಿನ ಬಳಕೆ. ಕೆಲವರು ಕೇಳ್ತಾರೆ, ಸರ್ ಇಷ್ಟೊಂದು ನೀರು ಕುಡಿದ್ರೆ ಕಿಡ್ನಿಗೆ ಹೊರೆ ಆಗಲ್ವಾ ಅಂತ ಕೆಲವರು ಕೇಳ್ತಾರೆ. ಸತ್ಯವಾಗಲೂ ಹೊರೆ ಆಗಲ್ಲ. ಯಾವಾಗ ಹೊರೆ ಆಗೋದು, ಕೆಮಿಕಲೈಸ್ಡ್ ಮೆಡಿಸಿನ್ಸ್ಗಳನ್ನು ತಗೊಂಡಾಗ, ಜಂಕ್ ಫುಡ್ಗಳನ್ನು ಬಳಸಿದಾಗ, ಸ್ಪೈಸಿ ಫುಡ್ಗಳನ್ನು ಹೆಚ್ಚಾಗಿ ಬಳಸಿದಾಗ ಕಿಡ್ನಿಗೆ ಹೊರೆ ಆಗುತ್ತೆ. ಏನು ಕಿಡ್ನಿಯ ಕೆಲಸ? ವಾಟ್ ಇಸ್ ದ ಫಂಕ್ಷನ್ ಆಫ್ ಕಿಡ್ನಿ ಇನ್ ಅವರ್ ಬಾಡಿ? ನಮ್ಮ ದೇಹದಲ್ಲಿರುವ ಜೀವಜಲ ರಕ್ತವನ್ನು ಶುದ್ಧೀಕರಣ ಮಾಡೋದು ಕಿಡ್ನಿಯ ಕೆಲಸ, ಅಂದರೆ ಫಿಲ್ಟರ್ ಮಾಡೋದು, ಫಿಲ್ಟ್ರೇಷನ್. ಅಂದರೆ ಈಗ ನೀವು ಕಾಫಿ ಮಾಡ್ತೀರಾ ಮನೆಯಲ್ಲಿ, ಕಾಫಿ ಪುಡಿಯನ್ನು
ಸೋಸ್ತೀರ. ಹೆಚ್ಚು ಕಾಫಿ ಪುಡಿ ಹಾಕಿದ್ರೆ ಕಾಫಿಗೆ ಆ ಫಿಲ್ಟರೇಷನ್ ಸ್ಲೋ ಆಗುತ್ತಲ್ಲ, ಹಾಗೆ ಈ ಜಂಕ್ ಫುಡ್ಗಳು, ಸ್ಪೈಸಿ ಫುಡ್ಗಳು ಮತ್ತು ಕೆಮಿಕಲೈಸ್ಡ್ ಟ್ಯಾಬ್ಲೆಟ್ಸ್ಗಳನ್ನು ಔಷಧಿಗಳನ್ನು ಬಳಸಿದಾಗ ಆ ಕಿಡ್ನಿಯ ಪರ್ಫಾರ್ಮೆನ್ಸ್ ಕೆಪ್ಯಾಸಿಟಿಗಿಂತ ಹೆಚ್ಚಾದ ಒತ್ತಡವನ್ನು ಕೊಡೋದು. ನೀರು ಕುಡಿದ್ರೆ ಅಲ್ಲ, ನೀರು ಕುಡಿದ್ರೆ ಲೀಲಾಜಾಲವಾಗಿ ಹೊರಟೋಗುತ್ತೆ. ಶುದ್ಧೀಕರಣ ಮಾಡಿಕೊಂಡು ಕಿಡ್ನಿಯ ಸ್ಟೋನನ್ನು ಪುಷ್ ಮಾಡಿಕೊಂಡು 100% ಸತ್ಯ, ನಿಮಗೂ ಅನ್ನಿಸ್ತಿದೆ ಅದು, ನೀರಿನ ಬಳಕೆ ಕಿಡ್ನಿಗೆ ತೀರಾ ಅವಶ್ಯಕತೆ ಇದೆ. ಕಿಡ್ನಿ ಸ್ಟೋನಿಗೆ ಆಪರೇಷನ್ನಿನ ಅವಶ್ಯಕತೆ ಇಲ್ಲ, 95%. ಇನ್ನು 5% ಅವಶ್ಯಕತೆ ಇದೆಯಾ ಸರ್? ಇದೆ. ಯಾಕೆ ಅಂದರೆ ಯಾವ ಸ್ಥಳದಲ್ಲಿ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗಿದೆ, ಕಿಡ್ನಿಯ ಯಾವ ಸ್ಥಳದಲ್ಲಿ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗಿದೆ ಎನ್ನುವ ಆಧಾರದ ಮೇಲೆ. ಕೆಲವು ಸಲ ಆ ನೀರು ಅಲ್ಲಿಗೆ ಜಾಲಿಸಲ್ಲ. ಅಂಥ ಜಾಗಗಳಲ್ಲಿ ಏನಾದರೂ ಸ್ಟೋನ್ ಫಾರ್ಮೇಷನ್ ಆಗಿದ್ದರೆ ಅಂಥ ಸಂದರ್ಭಕ್ಕೆ ಆಪರೇಷನ್ ಅವಶ್ಯಕತೆ ಇದೆ, ಬೇರೆ ಎಲ್ಲ ಸಂದರ್ಭಗಳಲ್ಲೂ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ನೀರಿನ ಬಳಕೆ ಹೆಚ್ಚಾಗಿ ಮಾಡಿ. ನಿಮ್ಮ ಕಿಡ್ನಿಯನ್ನು 300 ವರ್ಷ ಆಯಸ್ಸಿದೆಯಲ್ಲ, ಅದನ್ನು ಉಳಿಸ್ಕೊಳ್ಳಿ. ಅದಕ್ಕಾಗಿ ನನ್ನ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀನಿ, ನನ್ನ ಕಾರ್ಯಕ್ರಮಕ್ಕೆ ಬಂದವರಿಗೆ ಕಿಡ್ನಿ ಫೇಲ್ ಆಗಲ್ಲ. ಅವರು ನನ್ನನ್ನು ನಿರಂತರವಾಗಿ ಅನುಸರಿಸ್ತಾ ಇದ್ದರೆ, ಅದಕ್ಕಾಗಿ ನನ್ನ ಕಾರ್ಯಕ್ರಮಕ್ಕೆ ಬಂದ ಗೌರವಾನ್ವಿತ ಶಿಬಿರಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ, ದಯಮಾಡಿ ನಿಮ್ಮ ದೇಹವನ್ನು ದಾನ ಮಾಡಿ, ಜೊತೆಗೆ ಕಿಡ್ನಿಯನ್ನು ದಾನ ಮಾಡಿ. ಯಾರು ನನ್ನ ಕಾರ್ಯಕ್ರಮಕ್ಕೆ ಬಂದಿಲ್ವೋ ಅವ್ರಿಗೆ ಉಪಯೋಗ ಆಗ್ಬೋದೇನೋ ಅಂತ ಹೇಳ್ತಾ ಇರ್ತೀನಿ. ಯಾ ನಿಮಗೀಗ ಈ ನನ್ನ ಮಾತುಗಳು ಇಷ್ಟ ಆಗಿದ್ದರೆ ನನ್ನ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮುಂದಿನ ನೋಟಿಫಿಕೇಷನ್ಸ್ಗಳು ತಮಗೆ ಬರ್ತಾ ಇರ್ತವೆ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್.